ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾಳೆ ಅಂದರೆ ಜುಲೈ 14, 2023 ಚಂದ್ರಯಾನ 3 ಮಿಷನ್ಗೆ ಇಸ್ರೋ ಮತ್ತು ಇಡೀ ದೇಶ ಕಾತರದಿಂದ ಕಾಯ್ತಾ ಇದೆ. ಚಂದ್ರಯಾನ 3 ಇದು ಚಂದ್ರನ ದಕ್ಷಿಣ ಬಿಂದುವಿಗೆ ಕಳಿಸಲಾಗುವುದು. ಭಾರತ ಒಂದೇ ಒಂದು ಚಂದ್ರಯಾನವನ್ನು ದಕ್ಷಿಣ ಪೋಲಿಗೆ ಕಳಿಸುವ ದೇಶವಾಗಿದೆ. ಇದು ನಮ್ಮ ಭಾರತ ದೇಶದ ಹೆಮ್ಮೆಯ ವಿಷಯವಾಗಿದೆ. ನಾಳೆ ಜುಲೈ 14, 2023 2:35 ಮಧ್ಯಾಹ್ನ ಚಂದ್ರಯಾನ 3 ಮಿಷನನ್ನು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗುವುದು. LV-M3-M4 ಗಗನನೌಕೆ ಉಡಾವಣೆಗೆ ಸಿದ್ಧವಾಗಿರುತ್ತದೆ. ಈ ಹಿಂದೆ ಭಾರತವು ಚಂದ್ರಯಾನ 1 2008 ಯಶಸ್ವಿಗೊಂಡಿತ್ತು. ಚಂದ್ರಯಾನ 1 ಮಿಷನ್ ಇದು ಯಶಸ್ವಿಯಾಗಲು 312 ತೆಗೆದುಕೊಂಡಿತ್ತು. ಚಂದ್ರಯಾನ 1 ಇದು ಚಂದ್ರನ ಮೇಲಿರುವ ನೀರಿನ ಅಂಶ ಮತ್ತು ಹೈಡ್ರಾಕ್ಸಿಲ್ ಪ್ರಮಾಣವನ್ನು ಪತ್ತೆ ಹಚ್ಚುವುದರಲ್ಲಿ ಯಶಸ್ವಿಗೊಂಡಿತ್ತು. ಇನ್ನು ಚಂದ್ರಯಾನ 2 ಇದು 2019 ಕೈಗೊಂಡಿತ್ತು. ಆದರೆ ಚಂದ್ರನ ತಲುಪಲು ಕೆಲವೇ ಕ್ಷಣಗಳಲ್ಲಿ ಯಾನ ವಿಫಲಗೊಂಡಿತ್ತು. ಸ್ನೇಹಿತರೆ, ಚಂದ್ರಯಾನ 2 ವಿಫಲಗೊಂಡಿದ್ದ ಕಾರಣ ಚಂದ್ರಯಾನ 3 ಇದು ಮುಂದುವರೆದ ಭಾಗವಾಗಿದೆ. ಇದು ಸರಿಸುಮಾರು 615 ವೆಚ್ಚ ಮಾಡಲಾಗಿದೆ. ಇದು ಅಂದಾಜು 385,000 ಕಿಲೋಮೀಟರ್ಗಳಷ್ಟು ಪ್ರಯಾಣ ಮಾಡಲಿದೆ. ಇದರ ಪೆಲೋಡಿನ್ ಭಾರವು ಸರಿಸುಮಾರು 3,900 ಕೆಜಿ ಇರುವುದು. ಮತ್ತು ವಿಕ್ರಮ್ ಎಂಬ ಲ್ಯಾಂಡರ್ 1,752 ಕೆಜಿವರೆಗೂ ಇದೆ. ಹಾಗೆ ಪ್ರಜ್ಞಾನ ಎಂಬ ರೋವರ್ 26 ಕೆಜಿ ಇರುತ್ತದೆ. ಲ್ಯಾಂಡರ್ನಲ್ಲಿ ಥರ್ಮೋಫಿಸಿಕಲ್ ಮಾಪನ ಅಳವಡಿಸಲಾಗುವುದು. ಇದು ಅಲ್ಲಿನ ತಾಪಮಾನವನ್ನು ಅಳೆಯಲು ಸಹಾಯವಾಗಿದೆ. ಲಾಂಗ್ ಮೂವರ್ ಪ್ರೋಬ್ ಚಂದ್ರನ ಮೇಲಿನ ಪ್ಲಾಸ್ಮಾ ಸಾಂದ್ರತೆ ಅದರಲ್ಲಿನ ವ್ಯತ್ಯಾಸವನ್ನು ಗುರುತಿಸುತ್ತದೆ. ರೋವರ್ನಲ್ಲಿ ಅಲ್ಪಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಮತ್ತು ಲೇಸರ್ ಸ್ಪೆಕ್ಟ್ರೋಸ್ಕೋಪ್ ಅಳವಡಿಸಲಾಗಿದೆ. ಇವು ಅಲ್ಲಿನ ಖನಿಜಗಳು, ಮಣ್ಣಿನ ಮತ್ತು ಅವುಗಳ ರಾಸಾಯನಿಕ ಅಧ್ಯಯನ ಮಾಡುತ್ತೆ. ಲ್ಯಾಂಡರ್ ಹಾರಿಜೆಂಟಲ್ ವೆಲಾಸಿಟಿ ಕ್ಯಾಮ್ರಾ ಅಳವಡಿಸಲಾಗಿದೆ. ಈ ಥರ ಅನೇಕ ವಿಶೇಷತೆಗಳನ್ನು ಇದು ಒಳಗೊಂಡಿದೆ. ಈ ಯಾನದ ಉದ್ದೇಶ ಚಂದ್ರನ ಮೇಲಿನ ತರತರಹ ಸಂಶೋಧನೆ ಮಾಡುವುದು ಮತ್ತು ಚಂದ್ರನ ಮೇಲೆ ಆರ್ಬಿಟ್ನಲ್ಲಿ ಲಾಂಚ್ ಮಾಡುವ ವಿದ್ಯೆ ಕಲಿಯುವುದು ಮತ್ತು ಪ್ರಪಂಚಕ್ಕೆ ಭಾರತದ ಇಸ್ರೋವಿನ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುವುದಾಗಿದೆ. ಸೊ ಸ್ನೇಹಿತರೆ, ನಾಳಿನ ಚಂದ್ರಯಾನ 3 ಮಿಷನಿನ ಯಶಸ್ವಿ ಹಾದಿಯನ್ನು ಇಡೀ ದೇಶವೇ ಕಾಯುತ್ತಿದೆ. ಮತ್ತು ಇದು ಯಶಸ್ವಿಯಾಗಲಿ ಎಂದು ನಾವು ನೀವು ಎಲ್ಲರೂ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಮತ್ತಷ್ಟು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.